ಈಗ ಕಾವೇರಿ ಸಮಸ್ಯೆ ಆಲ್ರೆಡಿ ಡಿಕ್ಲೇರ್ ಆಗಿ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಕಮಿಟಿ ರಚನೆ ಆಗೋಗಿದೆ, ಮಾನಿಟರಿಂಗ್ ಕಮಿಟಿ ಮತ್ತು ಟ್ರಿಬ್ಯುನಲ್ ಆಧಾರದ ಮೇಲೆ ಈಗ ಹೋಗಿ ಓಪನ್ ಮಾಡಿಸ್ತಾರಂತ. ದೇವೇಗೌಡರು ಪ್ರಧಾನಿಯಾದಾಗ ಇನ್ನೂ ಅಲ್ಲ, ಒಂದು ನಿಮಿಷ, ದೇವೇಗೌಡರು ಪ್ರಧಾನಿಯಾದಾಗ ಇನ್ನೂ ಕಾನ್ಸ್ಟಿಟ್ಯೂಟ್ ಆಗಿರಲಿಲ್ಲ ಕಮಿಟಿಗಳು, ಅವತ್ತು ಮಾಡ್ಲಿಕ್ಕೆ ಆಗದೆ ಇರೋದು. ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಇನ್ನೂ ಕಾನ್ಸ್ಟಿಟ್ಯೂಟ್ ಆಗಿರಲಿಲ್ಲ, ಫೈನಲ್ ಆಗಿರಲಿಲ್ಲ ಟ್ರಿಬ್ಯುನಲಲ್ಲಿ, ಅವಾಗ ಮಾಡೋಕ್ಕಾಗದೆ ಇರೋದು. ಇವರು ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಮಾಡೋಕ್ಕಾಗದೆ ಇರೋದು, ಒಬ್ಬರು ಲೋಕಸಭಾ ಸದಸ್ಯರಾಗಿ ಮಾಡಲಿಕ್ಕೆ ಆಗುತ್ತೆ ಅನ್ನೋದಾರೂ ಯೋಚನೆ ಮಾಡಬೇಕಲ್ಲ. ಈ ಕ್ಷೇತ್ರದಿಂದ ಮಂಡ್ಯ ಅಲ್ಲ ಕರ್ನಾಟಕದಿಂದ ಎಂತೆಂಥ ನಾಯಕರು ಲೋಕಸಭೆಗೆ ಹೋಗಿದ್ದಾರೆ, ಎಂತೆಂಥವರು ಪ್ರಧಾನಿನೂ ಆಗಿದ್ದಾರೆ, ಅದು ಬಿಟ್ಟು ಉಳಿದಂಥ ಅನೇಕ ಉತ್ತಮ ಉನ್ನತ ಹುದ್ದೆಗಳನ್ನು ಅನುಭವಿಸಿದ್ದಾರೆ. ಯಾವತ್ತೂ ಮಾದಾಯಿಗೆ ರೆಮಿಡಿ ಕಂಡಿಟ್ಕೊಳ್ಳೋಕ್ಕಾಗಲಿಲ್ಲ, ಕೃಷ್ಣಾ ಇದಕ್ಕೆ ರೆಮಿಡಿ ಕಂಡಿಟ್ಕೊಳ್ಳೋಕ್ಕಾಗಲಿಲ್ಲ, ಅಥವಾ ಕಾವೇರಿಗೆ ರೆಮಿಡಿ ಕಂಡಿಟ್ಕೊಳ್ಳೋಕ್ಕಾಗಲಿಲ್ಲ, ಅಥವಾ ವಿಶೇಷವಾದಂಥ ಅನುದಾನವನ್ನು ತರಲಿಕ್ಕಾಗಿಲ್ಲ. ಇವತ್ತು ಕುಮಾರಸ್ವಾಮಿಯವರು ಲೋಕಸಭಾ ಇದೊಂಥರ ಅಭಾಷ, ನಗಪಾಟ್ಲಿ ಸರ್. ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಜನಕ್ಕೆ ಕೈ ಮುಗಿದು ಮಂಡ್ಯ ಬಿ ಸಿ ನಾಲಾ ಅಚ್ಚುಕಟ್ಟಿನ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತೀನಿ. ನಾವು ಇವತ್ತು ನೀರನ್ನು ಬಿಡಲಿಕ್ಕೆ ಕಷ್ಟ ಆಗುತ್ತೆ, ನಾನು ಎಲ್ಲ ಪ್ರಯತ್ನ ಮಾಡಿದ್ದೀನಿ, ಬಹುಶಃ ಇನ್ನೊಂದು ವಾರದೊಳಗಡೆ ಜನರು ತೃಪ್ತಿ ಆಗೋಟ್ಟು ಮಳೆ ಬರುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಇದೆ. ಇವತ್ತು ನಾವು ಒಂದು ವಾರಕ್ಕೆ ನಾಲ್ಕು ದಿವಸಕ್ಕೆ ನೀರು ಬಿಡೋದ್ರಿಂದ ಥೈಲ್ಯಾಂಡ್ಗೆ ತಲುಪ್ಲಿಕ್ಕಾಗಲ್ಲ. ನೀರು ಬಿಟ್ಟದಲ್ಲೇ ನಾವೇನು ಇವತ್ತು ನೋವನ್ನು ಅನುಭವಿಸ್ತಾ ಇದ್ದೀವಿ, ನಮಗೂ ನೋವಾಗ್ತಾ ಇದೆ. ನೀರು ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಸಮಸ್ಯೆ ಆಗುತ್ತೆ, ಯಾಕೆಂದರೆ ಕುಡಿಯೋ ನೀರಿಗೆ ಒಂದು ಕಡೆ ತೊಂದರೆ ಆಗುತ್ತೆ, ಮತ್ತೊಂದು ತಲಾ ತಲುಪ್ಲಿಕ್ಕಾಗಲ್ಲ. ಕನಿಷ್ಠ ಒಂದು ತಿಂಗಳು ನೀರನ್ನು ಬಿಟ್ಟರೂ ಥೈಲ್ಯಾಂಡ್ಗೆ ಹೋಗಲ್ಲ, ಯಾಕೆಂದರೆ ಇಷ್ಟೊಂದು ಬಿಸಿಲಿನಲ್ಲಿ ಆವಿ ಆಗ್ತಕ್ಕಂಥದ್ದು ಹೆಚ್ಚಿರುತ್ತೆ, ನೀರು ಮುಂದಕ್ಕೆ ಹೋಗಲ್ಲ, ಆವಿ ಆಗುತ್ತೆ. ಮತ್ತು ದೊಡ್ಡ ಒಂದು ವಾರ 10 ದಿವಸ ಮಿನಿಮಮ್ ಬೇಕಿತ್ತು ಮೊದಲು ಮಳೆಗಾಲದಲ್ಲಿ ನೀರು ಕಂಟಿನ್ಯೂಸ್ ಆಗಿ ಕೊಡ್ತಿದ್ದಾಗ, ಈಗ ಇಂಥ ಟೈಮ್ನಲ್ಲಿ ಕನಿಷ್ಠ ಒಂದು ತಿಂಗಳಾದ್ರೂ ಸಹ ಸೊ ನೀರನ್ನು ಎಂಡ್ ಮುಟ್ಟಲ್ಲ. ಇವತ್ತು ನಮಗೆ ಎಲ್ಲ ಥರದ ರಿಪೋರ್ಟ್ ಇದೆ, 20 ಮೇಲೆ ಎನಿ ಮೂಮೆಂಟ್ ಮಳೆ ಆಗ್ತಕ್ಕಂಥ ಅವಕಾಶ ಇದೆ ಫಸ್ಟ್, ಆಮೇಲೆ ಇದಾಗುತ್ತೆ. ಕೊನೆಗೆ ಭಾಳ ವರ್ಷದ ನಾಲೆ ಅಭಿವೃದ್ಧಿ, ಇವತ್ತು ಥೈಲ್ಯಾಂಡ್ಗೆ ಹೋಗದೆ ಇರೋದು ಮದ್ದೂರು ಮಂಡ್ಯ ತಲುಪದೇ ಇರತಕ್ಕಂಥದ್ಕೋಸ್ಕರ ಭಾಳ ವರ್ಷದಲ್ಲಿ ಸ್ಯಾಂಕ್ಷನ್ ಆಗಿದ್ದ ಕೆಲಸ ಪ್ರಾರಂಭ ಆಗಿಬಿಟ್ಟಿದೆ, ಓಪನ್ ಆಗಿಬಿಟ್ಟಿದೆ. ಸೊ ಅದು ಒಂದು ಕಾರಣ, ಇದನ್ನೆಲ್ಲ ಸರೋಗಿದ್ರೆ ಅದನ್ನು ನಿಲ್ಲಿಸ್ಬಿಟ್ಟು ಮಾಡ್ಬೋದಾಯಿತು, ಬಟ್ ಆದರೆ ಇದು ಅದು ಎರಡೂ ಆಗದೆ ಇರೋದ್ರಿಂದ ಇವತ್ತು ಆ ನಾಲೆ ಅಭಿವೃದ್ಧಿ ಆದರೆ ಇನ್ನೊಂದು 50 ವರ್ಷ ಸಂಪೂರ್ಣವಾಗಿ ಆಧುನೀಕರಣ ಆಗುತ್ತೆ. ಅದಕ್ಕೋಸ್ಕರ ದಯಮಾಡಿ ನಾನು ಮೊದಲೇ ರಿಕ್ವೆಸ್ಟ್ ಮಾಡಿದ್ದೆ, ಇದೊಂದೇ ಬೆಳೆಗೆ ಸ್ಟ್ಯಾಂಡಿಂಗ್ ಬೆಳೆ ಕೊಡೋದು ಅಂತ, ಆ ಬೆಳೆ ಆಗಿದೆ. ಈಗ ಒಂದು ಸ್ವಲ್ಪ ಒಣಗಿದೆ, ಸ್ವಲ್ಪ ನೀರಿನ ಅವಶ್ಯಕತೆ ಇದೆ, ಅರ್ಥ ಆಗುತ್ತೆ. ನಾವು ಯಾವತ್ತೂ ಸಹ ಇಲ್ಲದ ಸಲದ ಮಾತಾಡ್ಲಿಕ್ಕೆ ಹೋಗಲ್ಲ. ಜನರು ಮಂಡ್ಯ ವಿ ಸಿ ನಾಲೆ ಅಚ್ಚುಕಟ್ಟಿನಲ್ಲಿ ಇರ್ತಕ್ಕಂಥ ರೈತರಿಗೆ ನಮ್ರತೆಯಿಂದ ವಿನಂತಿ ಮಾಡ್ಕೋತೀನಿ. ಇನ್ನೊಂದು 10-15 ದಿವಸ ತಾವು ತಾಳ್ಮೆಯಿಂದ ಸಾಕಷ್ಟು ಅದೆಲ್ಲ ಅದೆಲ್ಲ ಮೇ ಎಂಡ್ ಒಳಗಡೆ ಕಂಪ್ಲೀಟ್. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.